ಸ್ಟೂಡೆಂಟ್ಸ್ ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ನನ್ನ ಹತ್ರ 2019 ಅಲ್ಲಿ ಪ್ರಾಸೆಸ್ ಕಾಸ್ಟಿಂಗ್ ಗೆ ಸಂಬಂಧಪಟ್ಟಿರೋದು ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ವೆರಿ ವೆರಿ ಸಿಂಪಲ್ ಕ್ವಶನ್, ಓಕೆನಾ? ವೆರಿ ಸಿಂಪಲ್ ಕ್ವಶನ್, ನೋಡೋಣ ಹೆಂಗೆ. ಓದ್ಲಾ ಕ್ವಶನ್. ಪ್ರಾಡಕ್ಟ್ ಎ ಈಸ್ ಒಬ್ಟೇನ್ಡ್ ಆಫ್ಟರ್ ಇಟ್ ಪಾಸಸ್ ತ್ರೂ ತ್ರೀ ಡಿಸ್ಟಿಂಕ್ಟ್ ಪ್ರಾಸೆಸಸ್. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇಸ್ ಒಬ್ಟೇನ್ ಫ್ರಮ್ ದ ಫಾಲೋಯಿಂಗ್ ಅಕೌಂಟ್ಸ್ ಫಾರ್ ದ ವೀಕ್ ಎಂಡಿಂಗ್ ಡಿಸೆಂಬರ್ 18 ಅಂತ ಹೇಳ್ತಾರೆ. ಅಂದ್ರೆ ಯಾವ್ದೋ ಒಂದು ವಸ್ತುವನ್ನ, ಎ ಅನ್ನೋ ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದು ಮೂರು ಪ್ರಾಸೆಸ್ ಗಳಾಗಿ ಫಿನಿಶ್ ಗೂಡ್ಸ್ ಆಗುತ್ತಂತೆ. ಅಂದ್ರೆ ಪ್ರಾಸೆಸ್ ಎ ನಲ್ಲಿ ಅಥವಾ ಪ್ರಾಸೆಸ್ ಒನ್ ನಲ್ಲಿ ಮೆಟೀರಿಯಲ್ ಹಾಕಿದ್ರೆ ಪ್ರಾಸೆಸ್ ತ್ರೀ ನಲ್ಲಿ ಫಿನಿಶ್ ಗೂಡ್ಸ್ ಬರುತ್ತೆ. ಅರ್ಥ ಆಗ್ತದ್ಯಾ? ಅಂದ್ರೆ ಪ್ರಾಸೆಸ್ ಒನ್ ದು ಫಿನಿಶ್ ಗೂಡ್ಸ್ ಪ್ರಾಸೆಸ್ ಟೂ ಹೋಗುತ್ತೆ, ಪ್ರಾಸೆಸ್ ಟೂ ದು ಪ್ರಾಸೆಸ್ ತ್ರೀ ಹೋಗುತ್ತೆ, ಪ್ರಾಸೆಸ್ ತ್ರೀ ಇಂದ ಸೇಲ್ ಮಾಡಬಹುದು, ಫಿನಿಶ್ ಗೂಡ್ಸ್ ಆಗಿ ಹೊರಗಡೆ ಹೋಗುತ್ತೆ. ಅರ್ಥ ಆಗ್ತದ್ಯಾ? ಇಲ್ಲಿ ಪ್ರಾಸೆಸ್ ಒನ್ ಗೆ ಓಕೆನಾ ಎಷ್ಟು ಮೆಟೀರಿಯಲ್ ಹಾಕಿದ್ವಿ, ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಎಷ್ಟು ಒಟ್ಟು ಖರ್ಚಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಪ್ರಾಸೆಸ್ ಒನ್ ನಲ್ಲಿ ಎಷ್ಟು ಖರ್ಚಾಗಿದೆ, ಪ್ರಾಸೆಸ್ ಟೂ ನಲ್ಲಿ ಎಷ್ಟು ಖರ್ಚಾಗಿದೆ, ಪ್ರಾಸೆಸ್ ತ್ರೀ ನಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋ ಇನ್ಫಾರ್ಮೇಶನ್ ನಮಗ್ ಬೇಕು. ಅದಕ್ಕೋಸ್ಕರನೇ ನಾವು ಪ್ರಾಸೆಸ್ ಅಕೌಂಟ್ಸ್ ನ ನಾವು ಪ್ರಿಪೇರ್ ಮಾಡ್ತೀವಿ. ಪ್ರಾಸೆಸ್ ಅಕೌಂಟ್ಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಯಿಲ್ ರಿಫೈನಿಂಗ್ ಇಂಡಸ್ಟ್ರಿ. ಏನದು? ಆಯಿಲ್ ರಿಫೈನಿಂಗ್ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಓಕೆನಾ, ಜೂಟ್ ಇಂಡಸ್ಟ್ರಿ, ಓಕೆನಾ, ಇವೆಲ್ಲ ಕೂಡ ವೆರಿ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಏನದು ಪ್ರಾಸೆಸ್ ಕಾಸ್ಟಿಂಗ್ ಬೆಸ್ಟ್ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಈಗ ಫಸ್ಟ್ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾನಂದ್ರೆ ಎಕ್ಸ್ಪೆನ್ಸಸ್ ಮೂರದ್ದು ಸೇರಿ ಟೋಟಲ್ ಕೊಟ್ಟಿದ್ದಾನೆ. ಪ್ರಾಸೆಸ್ ಒನ್, ಪ್ರಾಸೆಸ್ ಟೂ, ಪ್ರಾಸೆಸ್ ತ್ರೀ ಕೊಟ್ಟಿದ್ದಾನೆ. ಡೈರೆಕ್ಟ್ ಮೆಟೀರಿಯಲ್ ಎಷ್ಟೆಷ್ಟು ಆಗಿದೆ, ಡೈರೆಕ್ಟ್ ವೇಜಸ್, ಪ್ರೊಡಕ್ಷನ್ ಓವರ್ ಹೆಡ್, ಓಕೆನಾ, ಔಟ್ಪುಟ್ ಡ್ಯೂರಿಂಗ್ ದ ವೀಕ್ ಎಷ್ಟು, ಪ್ರಾಸೆಸ್ ಒನ್ ಅಲ್ಲಿ ಎಷ್ಟು ಔಟ್ಪುಟ್ ಬಂದಿದೆ, ಎಷ್ಟು ಹಾಕಿದಿರಾ, ಎಷ್ಟು ಹೊರಗಡೆ ಬಂದಿದೆ, ಬಂದಿರೋದನ್ನ ನೆಕ್ಸ್ಟ್ ಪ್ರಾಸೆಸ್ ಎಷ್ಟು ಕಳಿಸಿದಿರಾ ಅನ್ನೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಾರ್ಮಲ್ ಲಾಸ್ ಸರ್, ನಾರ್ಮಲ್ ಲಾಸ್ ಅಂದ್ರೆ ಏನು? ನಾರ್ಮಲ್ ಲಾಸ್ ಅಂತ ಹೇಳಿದ್ರೆ ಪ್ರತಿ ಪ್ರಾಸೆಸ್ ಅಲ್ಲೂ ಕೂಡ ನೀವೆಷ್ಟು ಮೆಟೀರಿಯಲ್ ಹಾಕ್ತಿರಲ್ವಾ ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಆಫ್ ಏನಾಗುತ್ತೆ ಮೆಟೀರಿಯಲ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಕ್ವಾಂಟಿಟಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾಕೆಂದ್ರೆ ವೇಸ್ಟೇಜಸ್ ಬರಬಹುದು. ಏನಾಗ್ಬೋದು? ವೇಸ್ಟೇಜ್ ಬರಬಹುದು, ಸ್ಕ್ರಾಪ್ ಬರಬಹುದು, ಕೆಲವು ಸಾರಿ ವೇಟ್ ಲಾಸ್ಟ್ ಆಗ್ಬೋದು. ವೇಟ್ ಏನಾಗ್ಬೋದು? ಲಾಸ್ಟ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ತಗೊಳ್ಳಿ, ಕೆರೋಸಿನ್ ತಗೊಳ್ಳಿ. ನೀವು 220 ಲೀಟರ್ಸ್ ಇರ್ತಕ್ಕಂತ ಒಂದು ಬ್ಯಾರಲ್ ಅಲ್ಲಿ ಓಕೆನಾ ಫಿಲ್ ಮಾಡಿ, ಫುಲ್ ಆಗಿ ಫಿಲ್ ಮಾಡಿ, ಒಂದ್ ತಿಂಗಳು ಎರಡ್ ತಿಂಗಳು ಬಿಟ್ಟು ನೋಡಿ, ಓಕೆನಾ, ಎಷ್ಟೇ ಏರ್ ಟೈಟ್ ಮಾಡಿ ಹಾಕಿ ಬಿಡಿಸಿಟ್ಟಿದ್ರು ಕೂಡ ಓಕೆನಾ ಒಂದು 100, 200, 1 ಲೀಟರ್ ಅಷ್ಟು ಆದ್ರೂ ಕಡಿಮೆ ಆಗೇ ಆಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಎವಾಪರೇಟ್ ಆಗುತ್ತೆ, ಅದನ್ನ ವೇಟ್ ಲಾಸ್ಟ್ ಅಂತ ಹೇಳ್ತೀವಿ. ಇನ್ ಕೆಲವು ಸರಿ ಮೆಟೀರಿಯಲ್ ಹಾಕಿರ್ತೀವಿ, ಹೌದಾ, ಆದ್ರೆ ಏನಾಗಿರುತ್ತೆ, ಒಂದಷ್ಟು ವೇಸ್ಟೇಜ್ ಹೋಗಿರುತ್ತೆ, ಒಂದಷ್ಟು ಸ್ಕ್ರಾಪ್ ಬರುತ್ತೆ. ಈ ಸ್ಕ್ರಾಪ್ ನ ಸೇಲ್ ಮಾಡೋಂಗಿದ್ರೆ ದುಡ್ಡು ವಾಪಸ್ ಬರುತ್ತೆ, ಒಂದಷ್ಟು ದುಡ್ಡು ಬರುತ್ತೆ. ಅಂದ್ರೆ ನಾವು ಮೆಟೀರಿಯಲ್ ಅಷ್ಟು ದುಡ್ಡು ಬರೋದಿಲ್ಲ, ಬಟ್ ಎಷ್ಟೋ ಒಂದಷ್ಟು ದುಡ್ಡು ಬರುತ್ತೆ. ಆದ್ರೆ ವೇಟ್ ಲಾಸ್ಟ್ ಆಗಿರೋದು ದುಡ್ಡು ಬರೋಲ್ಲ, ಹೌದಾ? ಎವಾಪರೇಟ್ ಗಾಳಿಲಿ ಹೋಗಿರತಕ್ಕಂತ ಪೆಟ್ರೋಲ್ ಗೆಲ್ಲೋದು ಮನೆ ಆಗುತ್ತೇನಪ್ಪ, ಆಗೋದಿಲ್ಲ. ಸೊ ವೇಟ್ ಲಾಸ್ಟ್ ಯು ವಿಲ್ ನಾಟ್ ಗೆಟ್ ಎನಿಥಿಂಗ್, ಬಟ್ ಇಟ್ ಈಸ್ ಎ ನಾರ್ಮಲ್ ಲಾಸ್. ಇದನ್ನ ಖಂಡಿತ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯು ಕೆನಾಟ್ ಕಂಟ್ರೋಲ್ ದ ನಾರ್ಮಲ್ ಲಾಸ್. ಅರ್ಥ ಆಗ್ತಿದ್ಯಾ? ಸಿ, ನೀವು 2 ಮಾರ್ಕ್ಸ್ ಗೆ ಕ್ವಶನ್ ಕೇಳಿದ್ರೆ ವಾಟ್ ಈಸ್ ನಾರ್ಮಲ್ ಲಾಸ್ ಅಂತ ಕೇಳಿದ್ರೆ ಇಟ್ ರೆಫರ್ಸ್ ಟು ದ ಲಾಸ್, ಓಕೆ, ಇಟ್ ಲಾಸ್ ಇನ್ಕರ್ಸ್ ಡ್ಯೂರಿಂಗ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್, ಡ್ಯೂರಿಂಗ್ ದ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ವಿಚ್ ಕೆನಾಟ್ ಬಿ ಕಂಟ್ರೋಲ್ಡ್, ವಿಚ್ ಕೆನಾಟ್ ಬಿ ಕಂಟ್ರೋಲ್ಡ್, ಬಟ್ ವಿ ಕ್ಯಾನ್ ಎಸ್ಟಿಮೇಟ್ ದ ಅಮೌಂಟ್ ಆಫ್ ನಾರ್ಮಲ್ ಲಾಸ್. ಯಾಕೆಂದ್ರೆ ಹೋದ ವರ್ಷ ಎಷ್ಟಾಗಿತ್ತೋ ಅಷ್ಟೇ ಈ ವರ್ಷ ನಾರ್ಮಲ್ ಆಗಿ ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಈಗ ಇನ್ನೊಂದು ಅಬ್ನಾರ್ಮಲ್ ಲಾಸ್ ಅಂತ ಬರುತ್ತೆ, ಅದು ಬಂದಾಗ ಅದಕ್ಕೆ ಅವಾಗ ಉತ್ತರ ಹೇಳ್ತೀನಿ. ಕ್ಲಿಯರ್ ಎಲ್ಲರಿಗೂ? ಈಗ ಏನೇನು ಇನ್ಫಾರ್ಮೇಶನ್ ಬೇರೆ ಕೊಟ್ಟಿದ್ದಾನೆ, 1000 ಯೂನಿಟ್ಸ್ ಅಟ್ 3 ಈಚ್ ಇಂಟ್ರೊಡ್ಯೂಸ್ ಇನ್ ಪ್ರಾಸೆಸ್ ಒನ್, ದೇರ್ ವಾರ್ ನೋ ಸ್ಟಾಕ್ ಆಫ್ ಮೆಟೀರಿಯಲ್ ವರ್ಕ್ ಇನ್ ಪ್ರೋಗ್ರೆಸ್ ಅಟ್ ದ ಬಿಗಿನಿಂಗ್ ಎಂಡ್ ಆಫ್ ದ ಪೀರಿಯಡ್, ಔಟ್ಪುಟ್ ಆಫ್ ಈಚ್ ಪ್ರಾಸೆಸ್ ಡೈರೆಕ್ಟ್ಲಿ ಟು ಪ್ರಾಸೆಸ್ ಟು ನೆಕ್ಸ್ಟ್ ಪ್ರಾಸೆಸ್ ಅಂಡ್ ಫೈನಲಿ ಫಿನಿಶ್ ಸ್ಟಾಕ್, ಪ್ರೊಡಕ್ಷನ್ ಓವರ್ ಹೆಡ್ ರಿಕವರ್ಡ್ 100% ಆಫ್ ಡೈರೆಕ್ಟ್ ವೇಜಸ್ ಪ್ರಿಪೇರ್ ಪ್ರಾಸೆಸ್ ಅಕೌಂಟ್ಸ್. ಅಷ್ಟೇ ಕೇಳಿರೋದು. ಇಲ್ಲಿ ಪ್ರೊಡಕ್ಷನ್ ಓವರ್ ಹೆಡ್ ರಿಕವರ್ಡ್ 100% ಆಫ್ ಡೈರೆಕ್ಟ್ ವೇಜಸ್,
ಕ್ವಶನ್ ಅಲ್ಲಿ ಪ್ರೊಡಕ್ಷನ್ ಓವರ್ ಹೆಡ್ 9000 ಅಂತ ಟೋಟಲ್ ಕೊಟ್ಟಿದ್ದಾನೆ ಪ್ರೋಸೆಸ್ 1 2 3 ಎಷ್ಟು ಅಂತ ಕೊಟ್ಟಿಲ್ಲ ಆದ್ರೆ ಅದನ್ನ ಹೆಂಗ್ ಹಂಚಬೇಕಂತೆ ಡೈರೆಕ್ಟ್ ವೇಜಸ್ ಮೇಲೆ ಹಂಚಬೇಕಂತೆ ಡೈರೆಕ್ಟ್ ವೇಜಸ್ ಟೋಟಲ್ 9000 ಏನಿದೆ ಪ್ರೊಡಕ್ಷನ್ ಓವರ್ ಹೆಡ್ ನೋ 9000 ಇದೆ ಹಾಗಾದ್ರೆ ಡೈರೆಕ್ಟ್ ವೇಜಸ್ 1 2 3 ಪ್ರೋಸೆಸ್ ಅಲ್ಲಿ ಎಷ್ಟು ಇದೆ ಅಷ್ಟೇ ಅಷ್ಟೇ ಪ್ರೊಡಕ್ಷನ್ ಓವರ್ ಹೆಡ್ ಆಕರನ ಮುಗಿತು ಕ್ಲಿಯರ್ ಈಗ ಶುರು ಮಾಡ ಶುರು ಮಾಡ ಈಗ ಫಸ್ಟ್ 1 ಏನದು ಇನ್ಪುಟ್ ಅಂತ ಆಕರ ಇನ್ಪುಟ್ ಪ್ರೋಸೆಸ್ 1 ಗೆ ಒಟ್ಟು ಎಷ್ಟು ಹಾಕಿದೀವಿ ಅಂತ 1000 ಎಷ್ಟು 1000 ಯೂನಿಟ್ಸ್ ಆಫ್ ಮೆಟೀರಿಯಲ್ ಹಾಕಿದೀವಿ 3 ರೂಪಾಯಿ ಪ್ರಕಾರ 3000 ರೂಪಾಯಿ ಟೋಟಲ್ ಕಾಸ್ಟ್ ಆಗುತ್ತೆ ಕರೆಕ್ಟ್ ಹಾಗೆ ಡೈರೆಕ್ಟ್ ವೇಜಸ್ ಆಗಿದೆ ಅಂತ ಎಷ್ಟು ಆಗಿದೆ ಅಂತ ಡೈರೆಕ್ಟ್ ವೇಜಸ್ 2000 ರೂಪಾಯಿ ಖರ್ಚು ಆಗಿದೆ ಅಂತ ಹಾಗೆ ಪ್ರೊಡಕ್ಷನ್ ಓವರ್ ಹೆಡ್ ಡೈರೆಕ್ಟ್ ವೇಜಸ್ ಎಷ್ಟು ಇದೆ ಅಷ್ಟೇ ಆಗ್ತೀನಿ ಓಕೆನಾ ಆ ಕಣ ಇಲ್ಲ ಆಗ್ತೀನಿ ಮರ್ತೋಗ್ಬಿಟ್ಟಿದ್ದೆ ಮೆಟೀರಿಯಲ್ಸ್ ಎಷ್ಟು ಆಗಿದೆ ಅಂತ 2600 ರೂಪಾಯಿ ಮೆಟೀರಿಯಲ್ ಆಗಿದೆ ಓಕೆನಾ ಮೆಟೀರಿಯಲ್ ಫಸ್ಟ್ ಬರಬೇಕಾಗಿತ್ತು ಪರವಾಗಿಲ್ಲ ಓಕೆನಾ ಅಲ್ಲಿಗೆ ಕೇಳಿಸ್ಕೊತಾ ಇದ್ದೀರಾ ಈಗ ಒಟ್ಟು 1000 ಯೂನಿಟ್ಸ್ ಅಷ್ಟು ಮೆಟೀರಿಯಲ್ ಹಾಕಿದ್ದೀವಿ ಪ್ರೋಸೆಸ್ 1 ಅನ್ನ ಹೌದಾ ಪ್ರೋಸೆಸ್ ಮಾಡಬೇಕು ಅಂದ್ರೆ ಹೌದಾ ತಯಾರು ಮಾಡಬೇಕು ಅಂದ್ರೆ ನಮಗೆ ಇಷ್ಟಿಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಈಗ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾರ್ಮಲ್ ಲಾಸ್ 5% ಆಗುತ್ತೆ ಅಂತ ಹೇಳ್ತಾ ಕರೆಕ್ಟ್ ಈಗ ಕ್ರೆಡಿಟ್ ಸೈಡ್ ಅಲ್ಲಿ ನಾರ್ಮಲ್ ಲಾಸ್ ಯಾವ್ದ್ರ ಮೇಲೆ 5% ಆಗುತ್ತೆ ಅಂದ್ರೆ ಇಲ್ಲಿ ಇನ್ಪುಟ್ ಎಷ್ಟಪ್ಪ ಹಾಕಿದೀವಿ 1000 ಹಾಕಿದೀವಿ 1000 ಕೆಜಿ ಮೆಟೀರಿಯಲ್ ಹಾಕಿದ್ರೆ ಅದರಲ್ಲಿ 5% ಅಂದ್ರೆ ಎಷ್ಟು ಬರುತ್ತೆ 50 ಯೂನಿಟ್ಸ್ ಅಷ್ಟು ಏನಾಗುತ್ತಂತೆ ನಾಶ ಆಗುತ್ತಂತೆ ಸ್ಕ್ರಾಪ್ ಬರುತ್ತಂತೆ ಅದನ್ನ ಮಾರಿದ್ರೆ ಒಂದು ಯೂನಿಟ್ಗೆ 2 ರೂಪಾಯಿ ದುಡ್ಡು ಬರುತ್ತಂತೆ ಅದನ್ನ ಮಾರಿದ್ರೆ ದುಡ್ಡು ಎಷ್ಟು ಬರುತ್ತಂತೆ 1 ಕೆಜಿಗೆ 2 ರೂಪಾಯಿ ಬರುತ್ತಂತೆ ಅಲ್ಲಿ ಎಷ್ಟು ರೂಪಾಯಿ ಬಂತು ನಮ್ಗೆ 100 ರೂಪಾಯಿ ಬಂತು ಕರೆಕ್ಟಾ ಓಕೆ ಹಾಗಾದ್ರೆ ಇಷ್ಟು ಇನ್ಪುಟ್ ಹಾಕಿದ್ವಿ ಇಷ್ಟು ಸ್ಕ್ರಾಪ್ ಅಥವಾ ವೇಸ್ಟೇಜ್ ಆಗಿದೆ 1000 ಯೂನಿಟ್ ಅಲ್ಲಿ 50 ಯೂನಿಟ್ ನಾರ್ಮಲ್ ಲಾಸ್ ಹೋದ್ರೆ ಇನ್ನು ಎಷ್ಟು ಬರಬೇಕು ಔಟ್ಪುಟ್ ನಮ್ಮ ಹತ್ರ 950 ಬರಬೇಕು ಇದೆಯಾ ಔಟ್ಪುಟ್ ಡ್ಯೂರಿಂಗ್ ದ ವೀಕ್ 950 ಅಂತ ಹೇಳಿದ್ದಾರೆ ಹಾಗಾದ್ರೆ ಔಟ್ಪುಟ್ ಹೌದಾ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಇದನ್ನ ಟ್ರಾನ್ಸ್ಫರ್ ಟು ಪ್ರೋಸೆಸ್ 2 ಅಕೌಂಟ್ ಕರೆಕ್ಟಾ ಎಷ್ಟು 950 ಯೂನಿಟ್ ಹಾಕಿರ್ತೀವಿ ಬರುತ್ತೆ ಅಂತ ಕೊಟ್ಟಿದ್ದಾನೆ ಅವನೇ ಹಾಗಾದ್ರೆ ನಮಗೆ ಹಾಕಿರೋ 1000 ಯೂನಿಟ್ಸ್ ಗೆ ಕೆಜಿಗೆ ಹೌದಾ 50 ಯೂನಿಟ್ ವೇಸ್ಟೇಜ್ ಆಯ್ತು 950 ಯೂನಿಟ್ ಏನಾಯ್ತು ಔಟ್ಪುಟ್ ಬಂದಿದೆ ಅದನ್ನ ನೆಕ್ಸ್ಟ್ ಪ್ರೋಸೆಸ್ ಗೆ ಕಳಿಸ್ಕೊಳ್ತೀವಿ ಹಾಗಾದ್ರೆ ಟೋಟಲ್ ಎಷ್ಟಾಯ್ತು 9600 ಇದನ್ನ ಏನು ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ ಓಕೆನಾ 9500 ಬರ್ತಾ ಇದೆ ಕರೆಕ್ಟ್ ಏನಪ್ಪ ಈಗ ಒಂದು ಯೂನಿಟ್ ಗೆ 9500 ರೂಪಾಯಿ ಟೋಟಲ್ 950 ಕೆಜಿಗಾದ್ರೆ 1 ಕೆಜಿಗೆ ಎಷ್ಟಾಯ್ತು 10 ರೂಪಾಯಿ ಆಗಿದೆ ಕರೆಕ್ಟಾ ಇದನ್ನ ನಾವು ಎಲ್ ಮಾಡಬೇಕು ಪ್ರೋಸೆಸ್ 2 ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕಾಗುತ್ತೆ ಕರೆಕ್ಟ್ ಏನಪ್ಪ ಕರೆಕ್ಟಾ ಕರೆಕ್ಟ್ ಹಾಗಾದ್ರೆ ಪ್ರೋಸೆಸ್ 2 ಅಕೌಂಟ್ ಚೆನ್ನಾಗಿದೆಲ್ವಾ ಇದಕ್ಕ ಪ್ರೋಸೆಸ್ 2 ಅಕೌಂಟ್ ಹಿಂಗ ಹಾಕಿ ಇದಕ್ಕೆ ಪಟಪಟ ತಂಗೆ ಬರ್ಬೋದು ನೋಡಿ ಒಂದು ಪ್ರಾಸೆಸ್ ಔಟ್ಪುಟ್ ಸೆಕೆಂಡ್ ಪ್ರಾಸೆಸ್ ಏನಾಗ್ತಾ ಇದೆ ಇನ್ಪುಟ್ ಆಗ್ತಾ ಇದೆ 950 ಯೂನಿಟ್ ಇಲ್ಲ ಯೂನಿಟ್ಸ್ ಇದೆ ಒಂದು ಯೂನಿಟ್ ಗೆ ಎಷ್ಟು ರೂಪಾಯಿ ಬಿತ್ತು ನಮ್ಗೆ ಇಲ್ಲ 10 ರೂಪಾಯಿ ಸಿಕ್ತು ಅದಕ್ಕೆ ಎಷ್ಟಾಗಿದೆ 9500 ರೂಪಾಯಿ ಆಗಿದೆ ಕರೆಕ್ಟ್ ಏನಪ್ಪ ಕರೆಕ್ಟ್ ಸರ್ ಹಾಗಾದ್ರೆ ಮತ್ತೆ ಮೆಟೀರಿಯಲ್ಸ್ ಹಾಕಿದೀವಿ ನೋಡಿ ಪ್ರೋಸೆಸ್ 2 ನ ಮತ್ತೆ ಪ್ರೋಸೆಸ್ ಮಾಡಬೇಕು ಅಂದ್ರೆ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಮೆಟೀರಿಯಲ್ ಖರ್ಚಾಗುತ್ತೆ ಡೈರೆಕ್ಟ್ ವೇಜಸ್ ಖರ್ಚಾಗುತ್ತೆ ಪ್ರೊಡಕ್ಷನ್ ಓವರ್ ಹೆಡ್ ಖರ್ಚಾಗುತ್ತೆ ವೇಜಸ್ ಐ ಮೀನ್ ಮೆಟೀರಿಯಲ್ ಎಷ್ಟಂತೆ 1980 ರುಪೀಸ್ ಇದು 3000 ರುಪೀಸ್ ಇದೆಷ್ಟಿರುತ್ತೆ ಡೈರೆಕ್ಟ್ ವೇಜಸ್ ಎಷ್ಟಿರುತ್ತೋ ಅಷ್ಟೇ ಪ್ರೊಡಕ್ಷನ್ ಓವರ್ ಹೆಡ್ ಇರುತ್ತೆ ಅಂತ ಹೇಳ್ತಾ ಇದೆ ಕರೆಕ್ಟಾ ಹಾಗಾದ್ರೆ ನಾರ್ಮಲ್ ಲಾಸ್ ಎಷ್ಟು ಬಂದಿದೆ ನಾರ್ಮಲ್ ಲಾಸ್ ನೋಡಿ ಪ್ರೊಡಕ್ಷನ್ 2 ನಲ್ಲೂ ಕೂಡ ಪ್ರೋಸೆಸ್ 2 ನಲ್ಲೂ ಕೂಡ ಎಷ್ಟು ಪರ್ಸೆಂಟ್ ಅಂತೆ 10% ನಾರ್ಮಲ್ ಲಾಸ್ ಅಂತೆ ಅಂದ್ರೆ 950 ಯೂನಿಟ್ ನೀವು ಇನ್ಪುಟ್ ಹಾಕಿದ್ರೆ
ಅದರಲ್ಲಿ 10% ವೇಸ್ಟೇಜ್ ಆಗುತ್ತಂತೆ ಅಲ್ಲಿಗೆ 95 ಯೂನಿಟ್ಸ್ ಅಷ್ಟು ವೇಸ್ಟೇಜ್ ಆಗುತ್ತೆ ಆ ವೇಸ್ಟೇಜ್ ನ ಮಾರೋದು ಎಷ್ಟಕ್ಕಂತೆ 4 ರೂಪಾಯಿ 1 ಕೆಜಿಗೆ ಆಗ ಎಷ್ಟು ಬರುತ್ತೆ 380 ರೂಪಾಯಿ ದುಡ್ಡು ಬರುತ್ತಂತೆ ಕರೆಕ್ಟ್ ಏನಪ್ಪ ಈಗ ನೀವೇ ಹೇಳಿ 950 ಯೂನಿಟ್ ಹಾಕಿದ್ವಿ ಪ್ರೋಸೆಸ್ 2 ನಲ್ಲಿ ಕರೆಕ್ಟ್ ಏನಮ್ಮ 950 ಹಾಕಿದ್ವಿ 95 ಸ್ಕ್ರಾಪ್ ಹೊರಟೋಗ್ಬಿಟ್ಟಿದೆ ಕರೆಕ್ಟ ಇನ್ನ ಎಷ್ಟು ಬರಬೇಕು ಔಟ್ಪುಟ್ ಬರಬೇಕಲ್ವಾ ಪ್ರಾಬ್ಲಮ್ ಅಲ್ಲಿ ಔಟ್ಪುಟ್ 840 ಯೂನಿಟ್ಸ್ ಬರ್ತಾ ಇದೆ 855 ತಾನೆ ನೋಡಿ ಇಲ್ಲಿ ಪ್ರೋಸೆಸ್ 1 ಅಲ್ಲಿ 1000 ಹಾಕಿದ್ವಿ 50 ಯೂನಿಟ್ ನಾರ್ಮಲ್ ಲಾಸ್ ಸ್ಕ್ರಾಪ್ ಆಯ್ತು 950 ಕರೆಕ್ಟ್ ಆಗಿ ಬಂತು ಪ್ರೋಸೆಸ್ 2 ನಲ್ಲಿ ಏನಾಗಿದೆ ಅಂತ 950 ಯೂನಿಟ್ ಅಲ್ಲಿ ಓಕೆನಾ 95 ಸ್ಕ್ರಾಪ್ ಆದ್ರೆ 855 ಬರಬೇಕು ಔಟ್ಪುಟ್ ನನ್ನ ಮಗನ ಬಂದಿಲ್ಲ ಎಷ್ಟು ಬಂದಿದೆ ಹಾಗಾದ್ರೆ ಮಿಕ್ಕಿದ 15 ಯೂನಿಟ್ ಎಲ್ಲೋ ಇತ್ತು ಬಂದಿರೋದು ಎಷ್ಟು 840 ಬಂದಿರೋದು ಎಷ್ಟು 840 ಇನ್ನ 15 ಯೂನಿಟ್ ಎಲ್ಲೋ ಇತ್ತು ರಂಜಿತ್ ಕಲ್ತಾನ ಮಾಡ್ಕೊಂಡು ಹೋದ್ನ ಮೋನಿಯಾದ್ರು ಕಲ್ತಾನ ಮಾಡದ್ನ ಇಲ್ಲ ಅದನ್ನ ನಾವು ಅಬ್ನಾರ್ಮಲ್ ಲಾಸ್ ಅಂತ ಕರೀತೀವಿ ಸರ್ ಏನಿದು ಅಬ್ನಾರ್ಮಲ್ ಲಾಸ್ ಅಂದ್ರೆ ಸಿ ಅಬ್ನಾರ್ಮಲ್ ಲಾಸ್ ಇಟ್ ಈಸ್ ನಾಟ್ ಎ ನಾರ್ಮಲ್ ಲಾಸ್ ಇಟ್ ಹ್ಯಾಪನ್ಸ್ ಓನ್ಲಿ ವೆನ್ ದೇರ್ ವಾಸ್ ಅನ್ ಆಕ್ಸಿಡೆಂಟ್ when there was an accident or when there was a bad maintenance of assets athwa plant to machinery so avda athwa too much of yen ante helthive nature changes sikkapatte bisil aitu okay na sikkapatte male bantu sikkapatte gaali bantu ee tarad yenadru aagi abnormal age loss aagirutte ಅರ್ಥ ಆಗ್ತಿದ್ಯಾ ಅಂತದನ್ನ ಏನಂತ ಹೇಳ್ತೀವಿ ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತೀವಿ ಅದು ಕಳ್ಳತನ ಆಗಿರ್ಬೋದು ಸೋಮೇರಿತನ ಆಗಿರ್ಬೋದು ಮಷಿನ್ ಬ್ರೇಕ್ ಡೌನ್ ಆಗಿರ್ಬೋದು ಈ ತರದನ್ನ ಅಥವಾ ಮೆಟೀರಿಯಲ್ ಇನ್ಫೀರಿಯರ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ರು ನಮಗೆ ಏನಾಗುತ್ತೆ ಅಬ್ನಾರ್ಮಲ್ ಆಗಿ ಲಾಸ್ ಬರುತ್ತೆ ಅಂದ್ರೆ ನಾರ್ಮಲ್ ಓವರ್ ಅಂಡ್ ಅಬೋವ್ ದ ನಾರ್ಮಲ್ ಲಾಸ್ ಬರ್ಕೋ ವಾಟ್ ಈಸ್ ಅಬ್ನಾರ್ಮಲ್ ಲಾಸ್ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು Over and above the normal loss is called as over and above the normal loss is called abnormal loss, which can be controlled. Nodi, normal loss na control madakagalla. Abnormal loss can be controlled. Abnormal loss can be controlled. Correct? Which cannot be estimated. Estimate ಮಾಡಕ್ ಆಗಲ್ಲ ನಾಳೆ ಬೆಳಿಗ್ಗೆ ಸುಟ್ಟೋಗುತ್ತೆ ಅಂತ ಗೊತ್ತಿರುತ್ತಾ ಕಳ್ಳ ಬಂದು ಎತ್ಕೊಂಡು ಹೋಗ್ತೇನೆ ಅಂತ ಗೊತ್ತಿತ್ತಾ ಮಷಿನ್ ಬ್ರೇಕ್ ಡೌನ್ ಆಗುತ್ತೆ ಅಂತ ಗೊತ್ತಿತ್ತಾ ಸೊ ಅವೆಲ್ಲ ಎಸ್ಟಿಮೇಟ್ ಮಾಡಕ್ ಆಗಲ್ಲ ಸೊ ಓವರ್ ಅಂಡ್ ಅಬೋವ್ ದ ನಾರ್ಮಲ್ ಇಸ್ ಅಬ್ನಾರ್ಮಲ್ ಅಬ್ನಾರ್ಮಲ್ ಕೆನ್ ನಾಟ್ ಬಿ ಎಸ್ಟಿಮೇಟೆಡ್ ಅಬ್ನಾರ್ಮಲ್ ಲಾಸ್ ಕೆನ್ ಬಿ ಕಂಟ್ರೋಲ್ ಹೌದಾ ಮೇಂಟೈನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಬ್ರೇಕ್ ಆಗ್ತಾ ಇರಲಿಲ್ಲ ಸರಿಯಾಗಿ ನೋಡ್ಕೊಂಡಿದ್ರೆ ಬೆಂಕಿ ಬೀಳ್ತಾ ಇರಲಿಲ್ಲ ಸರಿಯಾಗಿ ಸೆಕ್ಯೂರಿಟಿ ಇಟ್ಟಿದ್ರೆ ಕಳ್ಳತನ ಆಗ್ತಾ ಇರಲಿಲ್ಲ ಹೌದಾ ಇವೆಲ್ಲ ಕೂಡ ಅಬ್ನಾರ್ಮಲ್ ಓಕೆನಾ ಈಗ ಅಬ್ನಾರ್ಮಲ್ ಲಾಸ್ ಎಷ್ಟು ಬಂದಿದೆಪ್ಪ ನಮಗೆ 15 ಯೂನಿಟ್ ಬಂದಿದೆ ಕರೆಕ್ಟ್ ಹಾಗಾದ್ರೆ ಔಟ್ಪುಟ್ ಎಷ್ಟು ಬಂತಿಲ್ಲಿ ಅವನೇ ಕೊಟ್ಟಿದ್ದಾನೆ 840 ಅಂತ ಹೇಳ್ತಾರೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರೋದಲ್ಲ ಫಸ್ಟ್ ಇದು ಹಾಕೊಳ್ಳಿ ಓಕೆನಾ ಒಂದ್ ನಿಮಿಷ ನೋಡ್ತೀರಾ ಇಲ್ಲಿ ಇಲ್ಲಿ ನೋಡಿದ್ರೆ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಇವೆರಡು ಅಳಿಸ್ಬಿಡ್ತೀವಿ ಓಕೆನಾ ಅಬ್ನಾರ್ಮಲ್ ಲಾಸ್ ಎಷ್ಟಿದೆ ಅಂತ ಗೊತ್ತಿಲ್ಲ ಆದ್ರೆ ಔಟ್ಪುಟ್ ಎಷ್ಟಪ್ಪ ಕೊಟ್ಟಿದ್ದಾನೆ 840 ಎಕ್ಕಡೆ ಜಾಸ್ತಿ ಇದೆ ಎರಡು ಟೋಟಲ್ ಮಾಡಿದ್ರೆ 8935 ಬರ್ತಾ ಇದೆ ಇಕ್ಕಡೆ ಎಷ್ಟಿದೆ 950 ಇದೆ ಹಾಗಾದ್ರೆ 950 ಹಾಕ್ಬಿಡ್ತೀನಿ ಇನ್ನು 15 ಯೂನಿಟ್ ಏನಾಗಿದೆ ಬ್ಯಾಲೆನ್ಸ್ ಆಯ್ತು ಕರೆಕ್ಟ್ 950 840 ಮೈನಸ್ 95 ಮಾಡಿದ್ರೆ ಎಷ್ಟು ಬರುತ್ತೆ ಕರೆಕ್ಟ್ ಈಗ ಇದರದ್ದು ಬೆಲೆ ಗೊತ್ತಿಲ್ಲ ಇದರದ್ದು ಬೆಲೆ ಗೊತ್ತಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಫಸ್ಟ್ ಟೋಟಲ್ ಮಾಡ್ಕೊಂಡ್ಬಿಡೋಣ ಮಾಡ್ಕೊಂಡ್ಬಿಟ್ರೆ 17,480 ಬರುತ್ತೆ ಕರೆಕ್ಟ್ ಏನಪ್ಪ ಬರುತ್ತಾ ಈಗ ಇದ್ರ ಬೆಲೆ ಇದ್ರ ಬೆಲೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅದೇ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಬರಿಲ್ಲ ನಾನು ನೋಡಿ ಏ ನೋಡಲೇ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಓಕೆನಾ ಇದಕ್ಕೆ ಟೋಟಲ್ ಕಾಸ್ಟ್ ಎಷ್ಟಪ್ಪ ಬಂದಿದೆ ಡೆಬಿಟ್ ಸೈಡ್ ಅಲ್ಲಿ 17,480 ಮೈನಸ್ ನಾರ್ಮಲ್ ಲಾಸ್ ದುಡ್ಡು ಎಷ್ಟಪ್ಪ ಬಂದಿದೆ 380 ಬಂದಿದೆ
ಟೋಟಲ್ ಇನ್ಪುಟ್ ಎಷ್ಟು ಹಾಕಿದ್ವಿ 950 ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟು ಆಗಿದೆ 95 ಎಷ್ಟು ಬರುತ್ತೋ ಹೇಳಿ ಸರ್ ಇಂಟು ಅಬ್ನಾರ್ಮಲ್ ಲಾಸ್ ಅದು ನಾವೆಲ್ ಮಾಡಯ್ಯೋ 17,100 ಡಿವೈಡೆಡ್ ಬೈ 855 ಒಂದು ಯೂನಿಟ್ ಎಷ್ಟು ಬರುತ್ತೋ ಹೇಳಿ ಎಷ್ಟು ಬರುತ್ತೆ 20 ರುಪೀಸ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ ಈಗ ಅಬ್ನಾರ್ಮಲ್ ಲಾಸ್ 20 ರುಪೀಸ್ ಮಲ್ಟಿಪ್ಲೈ ಮಾಡಿ ಇದಕ್ಕೂ ಎಷ್ಟು ಮಾಡಿ 20 ರುಪೀಸ್ ಮಲ್ಟಿಪ್ಲೈ ಮಾಡಿ ಎಲ್ಲ ಒಂದೇ ಬರುತ್ತೆ ನೋಡಿ ಇದು ಇಂಟು ಎಷ್ಟಪ್ಪ 15 ಮಾಡಿದ್ರು ಅಷ್ಟೇ ಬರುತ್ತೆ ಎಷ್ಟು ಬರುತ್ತಪ್ಪ 300 16,800 ಆಯ್ತಾ ಅರ್ಥ ಆಯ್ತೇನಪ್ಪ ಕ್ಲಿಯರಾ ಈಗ ಪ್ರಾಸೆಸ್ ಟೂ ಅಕೌಂಟ್ ಮುಗೀತು ಮುಗಿತಾ ಮುಗೀತು ನೆಕ್ಸ್ಟ್ ಯಾವ್ದು ಮಾಡ್ಬೇಕಂತೆ ಪ್ರಾಸೆಸ್ ತ್ರೀ ಅಕೌಂಟ್ ಮಾಡ್ಬೇಕು ಪ್ರಾಸೆಸ್ ತ್ರೀ ಅಕೌಂಟ್ ಮಾಡ್ಬೇಕಾದ್ರೆ ನಮಗೆ ಪ್ರಾಸೆಸ್ ಟೂ ನಲ್ಲಿ ಬಂದಿರತಕ್ಕಂತ ಔಟ್ಪುಟ್ ಅನ್ನ ಇಲ್ಲಿ ಏನಾಗಿ ಮಾಡ್ಬೇಕು ಇನ್ಪುಟ್ ಆಗಿ ಮಾಡ್ಬೇಕು ಎಷ್ಟಿದೆಯಂತೆ 840 20 ರೂಪಾಯಿ ರೇಟ್ ಅಲ್ಲಿ 16,800 ರೂಪಾಯಿ ಇದೆ ಮತ್ತೆ ಪ್ರಾಸೆಸ್ ತ್ರೀನ ನಾವು ಕಂಟಿನ್ಯೂ ಮಾಡಬೇಕಾದ್ರೆ ನಮಗೆ ಪ್ರಾಸೆಸ್ ತ್ರೀಗೊಂದಷ್ಟು ಮೆಟೀರಿಯಲ್ ಆಗಬೇಕು ಲೇಬರ್ ಅಥವಾ ವೇಜಸ್ ಬೇಕು ಒಂದಷ್ಟು ಪ್ರೊಡಕ್ಷನ್ ಓವರ್ ಹೆಡ್ ಆಗುತ್ತೆ ಎಷ್ಟೆಷ್ಟು ಆಗುತ್ತಂತೆ 4,000 ಲೇಬರ್ ಅಥವಾ ವೇಜಸ್ ಲೇಬರ್ ಎಷ್ಟು ಬೇಕು ವೇಜಸ್ ಎಷ್ಟು ಬೇಕು ಅಷ್ಟೇ ಪ್ರೊಡಕ್ಷನ್ ಓವರ್ ಹೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಪ್ರಾಸೆಸ್ ತ್ರೀನಲ್ಲಿ ಕೂಡ ಒಂದಷ್ಟು ನಾರ್ಮಲ್ ಲಾಸ್ ಆಗುತ್ತಂತೆ ಎಷ್ಟು ಪರ್ಸೆಂಟ್ ಆಗುತ್ತಂತೆ ಹಾಕಿರೋ 840 ಇನ್ಪುಟ್ ಮೇಲೆ 15% ಆಗುತ್ತಂತೆ 126 ಯೂನಿಟ್ಸ್ ಅಷ್ಟು ಸ್ಕ್ರಾಪ್ ಆಗೋಗ್ಬಿಡುತ್ತೆ ಒಂದ್ ಯೂನಿಟ್ ನ ಎಷ್ಟಕ್ಕೆ ಮಾರ್ಬೋದಂತೆ 5 ರೂಪಾಯಿ ಮಾರ್ಬೋದಂತೆ 630 ರೂಪಾಯಿ ದುಡ್ಡು ಬರುತ್ತೆ ಸ್ಕ್ರಾಪ್ ಮಾಡಿದ್ರೆ ಕ್ಲಿಯರಾ ಹಾಗಾದ್ರೆ ಔಟ್ಪುಟ್ ಎಷ್ಟಪ್ಪ ಕೊಟ್ಟಿದ್ದಾನೆ ಔಟ್ಪುಟ್ ಪ್ರಾಸೆಸ್ ತ್ರೀನಲ್ಲಿ 750 ಯೂನಿಟ್ ಕೊಟ್ಟಿದ್ದಾನೆ 750 ಯೂನಿಟ್ಸ್ ಒಂದ್ ನಿಮಿಷ ಎಲ್ಲರೂ ನೋಡ್ತೀರಾ ನೋಡಿ ಪ್ರಾಸೆಸ್ ತ್ರೀನಲ್ಲಿ 840 ಕೆಜಿ ಹಾಕಿದ್ರು ಇನ್ಪುಟ್ ಆಗಿದೆ ಅದರಲ್ಲಿ 126 ಕೆಜಿ ಏನಪ್ಪ ಆಗಿದೆ ಸ್ಕ್ರಾಪ್ ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಇನ್ನು ಎಷ್ಟು ಯೂನಿಟ್ ಬರಬೇಕಾಗಿತ್ತು 714 ಯೂನಿಟ್ ಔಟ್ಪುಟ್ ಬರಬೇಕಾಗಿತ್ತು ನೋಡಿ ಎಷ್ಟು ಬಂದಿದೆ ಜಾಸ್ತಿ ಬಂದಿದೆ ಕಡಿಮೆ ಬಂದಿದೆ ಜಾಸ್ತಿ ಬಂದಿದೆ ಕರೆಕ್ಟಾ ಕಡಿಮೆ ಬಂದಿದ್ರೆ ಅಬ್ನಾರ್ಮಲ್ ಲಾಸ್ ಅಂತ ಹೇಳ್ತಾ ಇದ್ವಿ ಕಲ್ತರ ಮಾಡಿದರೆ ಅದು ಇದು ಅಂತೇಳಿ ಜಾಸ್ತಿ ಆಗಿದ್ರೆ ಅದೇ ಲೇಬರ್ ಎಫಿಶಿಯಂಟ್ ಆಗಿ ಕೆಲಸ ಮಾಡಿ ಹೌದಾ ವೇಸ್ಟೇಜ್ ಎಲ್ಲ ತಡೆದು ಒಳ್ಳೆ ಪ್ರೊಡಕ್ಟಿವಿಟಿ ಕೊಟ್ಟಿದ್ದಾರೆ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಅದನ್ನ ನಾವೇನಂತ ಹೇಳ್ತೀವಿ ಅಬ್ನಾರ್ಮಲ್ ಗೇನ್ ಅಂತ ಹೇಳ್ತೀವಿ ಎಷ್ಟು ಯೂನಿಟ್ ನೋಡಿ -750 ಅಲ್ವಾ ಅಲ್ಲಿಗೆ ಎಷ್ಟಾಯ್ತು 36 ಯೂನಿಟ್ಸ್ ಆಯ್ತು ಈಗ ನಮಗೆ ಇದರದು ಬೆಲೆ ಗೊತ್ತಿಲ್ಲ ಇದರದು ಬೆಲೆ ಗೊತ್ತಿಲ್ಲ ಕರೆಕ್ಟಾ ಈಗ ಇದ್ರ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಫಾರ್ಮುಲಾ ಅದೇ ಆಗ್ಬೇಕು ಏನು ಚೇಂಜ್ ಇಲ್ಲ ಅರ್ಥ ಆಗ್ತಿದ್ಯಾ ನೋ ಚೇಂಜ್ ಇನ್ ದ ಫಾರ್ಮುಲಾ ಈಗ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ಟೋಟಲ್ ಕಾಸ್ಟ್ ರಫ್ ಆಗಿ ಎಷ್ಟಿದೆ ಹೇಳಿ 762 ನಾರ್ಮಲ್ ಲಾಸ್ ಮಾರಿದ್ರೆ ಎಷ್ಟು ಬಂದಿದ್ಯಪ್ಪ 630 ಇನ್ಪುಟ್ ಎಷ್ಟಪ್ಪ ಹಾಕಿದ್ವಿ 840 ನಾರ್ಮಲ್ ಲಾಸ್ ಯೂನಿಟ್ ಎಷ್ಟಪ್ಪ ಆಗಿದೆ 126 ಹಾಗಾದ್ರೆ ಎಷ್ಟು ಬರುತ್ತೆ ಹೇಳಿ 132 ಡಿವೈಡೆಡ್ ಬೈ 714 ಎಷ್ಟು ಬರುತ್ತೆ ಒಂದು ಯೂನಿಟ್ಗೆ ಮೂವತ್ತೆಂಟು ರೂಪಾಯಿ ಬರ್ತಾ ಇದೆ ಹಾಗಾದ್ರೆ ಅಬ್ನಾರ್ಮಲ್ ಗೇನ್ 38 ರೂಪಾಯಿ ನಮ್ಗೆ ಸೇಲ್ ಆಗ್ತಾ ಇದೆ 38 × 36 ಲೆಕ್ಕಾಕಿ 368 ಈಗ ಟೋಟಲ್ ಮಾಡಿ ಡೆಬಿಟ್ ಅಲ್ಲಿ ಎಷ್ಟು ಬರ್ತಾ ಇದೆ 876 ಹತ್ತು 29,130 139 ಸರ್
29,130 ಬ್ಯಾಲೆನ್ಸಿಂಗ್ ಫಿಗರ್ ಇಡೋಣ ಕರೆಕ್ಟ್ ಈಗ 28,000 ಇದನ್ನ ಔಟ್ಪುಟ್ ಅನ್ನೋ ಬದಲು ಏನಂತ ಕರೆಯೋಣ ಫಿನಿಶ್ಡ್ ಗೂಡ್ಸ್ ಓಕೆನಾ 28,500 ಡಿವೈಡೆಡ್ ಬೈ 750 ಯೂನಿಟ್ಸ್ ಎಷ್ಟು ಬರುತ್ತೆ 38 ರುಪೀಸ್ ಪರ್ ಯೂನಿಟ್ ಬರುತ್ತೆ ಅರ್ಥ ಆಯ್ತಾ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ನೋಡ್ರಪ್ಪ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಈಗ ಇಲ್ಲೇ ಮಾಡಿ ತೋರಿಸ್ಬಿಡ್ತೀನಿ ನೆಕ್ಸ್ಟ್ ಇನ್ನೇನು ಮಾಡಕ್ ಹೋಗಲ್ಲ ಇದರಲ್ಲಿ ಓಕೆನಾ ಇದನ್ನ ಬರ್ಕೊಡ್ರ ಬರ್ಕೊಳ್ಳಿ ಸ್ಟೂಡೆಂಟ್ಸ್ ಈಗ ಈ ಕ್ವಶನ್ ಅಲ್ಲಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದ್ರೆ ಏನ್ ಮಾಡ್ತೀವಿ ಈಗ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನೋಡೋಣ ಅಬ್ನಾರ್ಮಲ್ ಲಾಸ್ ಪ್ರಾಸೆಸ್ ಒನ್ ಅಲ್ಲಿ ಇದೆಯಾ ಇಲ್ಲ ಪ್ರಾಸೆಸ್ ಟೂ ನಲ್ಲಿ ಇದೆಯಾ ಇದೆ ಎಷ್ಟಿದೆ 15 ಯೂನಿಟ್ 20 ರೂಪಾಯಿ ಪ್ರಕಾರ 300 ರೂಪಾಯಿ ಬಂದಿದೆ ಅಂತ ತೋರಿಸ್ಕೊಂಡಿದ್ವಿ ಕರೆಕ್ಟಾ ಬಂದಿದ್ಯಾ ಬಂದಿದೆ ಈ ಕಡೆ ಕ್ರೆಡಿಟ್ ಸೈಡ್ ಅಲ್ಲಿ ಇದಲ್ವಾ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಪ್ರಾಸೆಸ್ ಟೂ ಅಕೌಂಟ್ ಅಂತ ಹಾಕಿ ಎಷ್ಟೆಷ್ಟು ಬಂದಿದೆ 15 ಯೂನಿಟ್ ಹೌದಾ 20 ರೂಪಾಯಿ ಪ್ರಕಾರ ಎಷ್ಟು ಬಂದಿದೆ 300 ರೂಪಾಯಿ ಬಂದಿದೆ ಕರೆಕ್ಟಾ ಆದ್ರೆ ಆದ್ರೆ ಅಬ್ನಾರ್ಮಲ್ ಯೂನಿಟ್ಸ್ ಲಾಸ್ ಯೂನಿಟ್ಸ್ ಎಷ್ಟಾಗಿದೆಯಪ್ಪ 15 ಯೂನಿಟ್ ಇದೆ ಕರೆಕ್ಟಾ ಎಸ್ ಆರ್ ನೋ ಇದನ್ನ ನಾವು ಎಷ್ಟಕ್ಕೆ ಮಾರಬಹುದು ಎಷ್ಟಕ್ಕೆ ಮಾರಬಹುದು ಹೇಳಿ ಈಗ ಅಬ್ನಾರ್ಮಲ್ ಲಾಸ್ ಅಬ್ನಾರ್ಮಲ್ ನಾರ್ಮಲ್ ಲಾಸ್ ಇದು ಕರೆಕ್ಟ್ ಆಗಿದೆ 20 ರೂಪಾಯಿ ಅಬ್ನಾರ್ಮಲ್ ಲಾಸ್ಗೂ ನಾರ್ಮಲ್ ಲಾಸ್ಗೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ ನಾರ್ಮಲ್ ಲಾಸ್ ಅಲ್ಲೂ ಸ್ಕ್ರಾಪ್ ಆಗುತ್ತೆ ಅಬ್ನಾರ್ಮಲ್ ಲಾಸ್ ಅಲ್ಲೂ ಸ್ಕ್ರಾಪ್ ಆಗುತ್ತೆ ಕರೆಕ್ಟಾ ಎರಡು ಸ್ಕ್ರಾಪ್ ಹೌದಾ ಆದ್ರೆ ಇದರಲ್ಲಿ ನಾರ್ಮಲ್ ಸ್ಕ್ರಾಪ್ ನ 4 ರೂಪಾಯಿಗೆ ಮಾರಿದ್ದೀವಿ ಅಬ್ನಾರ್ಮಲ್ ಸ್ಕ್ರಾಪ್ ನ 20 ರೂಪಾಯಿಗೆ ಮಾರಿದ್ವಿ ಹೆಂಗಾಗುತ್ತೆ ಅದು ಅಕೌಂಟಿಂಗ್ ಟ್ರೀಟ್ಮೆಂಟ್ ಸರಿ ಬರೋಲ್ಲ ಬರುತ್ತಾ ನಿಮ್ಗೇನಾದ್ರೂ ನನಗಂತೂ ಸರಿ ಬರೋಲ್ಲ ಅಂತ ಅನ್ಸುತ್ತೆ ಅದಕ್ಕೆ ನಾನೇನ್ ಮಾಡ್ತೀನಿ ಈ ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ 15 ರೂಪಾಯಿ 15 ಕೆಜಿ ಏನಿದೆ ಅದನ್ನ ನಾರ್ಮಲ್ ಲಾಸ್ ಪ್ರೈಸ್ ಅಲ್ಲಿ ಮಾರ್ಬಿಡ್ತೀನಿ ಮಾರಿದ್ರೆ ಎಷ್ಟು ಬರುತ್ತಪ್ಪ 60 ರೂಪಾಯಿ ಬರುತ್ತೆ ಅಷ್ಟೇ ಆದ್ರೆ ನಾನು ಎಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಎಷ್ಟು ಬರುತ್ತೆ 300 ಬರುತ್ತೆ ಅನ್ಕೊಂಡಿದ್ದೀನಿ ಕರೆಕ್ಟಾ ಹಾಗಾದ್ರೆ 300 ಇಲ್ಲ ಹಾಕಿ ಇದು 15 ಸರಿ ಹೋಯ್ತು ಕರೆಕ್ಟಾ ಹಾಗಾದ್ರೆ ಇನ್ನು 240 ರೂಪಾಯಿ ನಮ್ಗೆ ಏನಾಯ್ತು ಲಾಸ್ ಆಗ್ತಾ ಇದೆ ಅದನ್ನ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರೆಯೋಣ ಆಗ್ಬೋದಾ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಾರೆ ಲಾಸ್ ಆಕ್ಚುಯಲ್ ಆಗಿದೆ ಕರೆಕ್ಟಾ ಈಗ ನೋಡಿ ನಾರ್ಮಲ್ ಆಗಿ ಲಾಸ್ ಆಗೋದು ಅಬ್ನಾರ್ಮಲ್ ಆಗಿ ಲಾಸ್ ಆಗೋದು ಸ್ಕ್ರಾಪ್ ಎರಡು ಒಂದೇ ರೇಟ್ಗೆ ಮಾರೋದು ಬಟ್ ನಾವು ಇಲ್ಲಿ ಅಕೌಂಟ್ ಅಲ್ಲಿ ತೋರಿಸಬೇಕಾದ್ರೆ ಅಬ್ನಾರ್ಮಲ್ ಲಾಸ್ ನ 20 ರೂಪಾಯಿ ರೇಟ್ ಅಲ್ಲಿ 300 ರೂಪಾಯಿ ಬಂದಿದೆ ಅಂತ ತೋರಿಸ್ಕೊಂಡಿದ್ವಿ ಹೌದಾ ಆದ್ರೆ ನಾರ್ಮಲ್ ಸ್ಕ್ರಾಪ್ ರೇಟ್ ಅಲ್ಲಿ 4 ರೂಪಾಯಿಗೆ ಮಾರುತ್ತೆ ನಮಗೆ 240 ರೂಪಾಯಿ ಲಾಸ್ ಆಗುತ್ತೆ ಕರೆಕ್ಟಾ ಈಗ ಇದು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಬರೋಣ ಅಬ್ನಾರ್ಮಲ್ ಗೇನ್ ನಮ್ಗೆ ಪ್ರಾಸೆಸ್ 3 ನಲ್ಲಿ ಸಿಗುತ್ತೆ ಎಷ್ಟಿದೆ 36 ಯೂನಿಟ್ಸ್ 38 ರೂಪಾಯಿ ಪ್ರಕಾರ 1368 ರೂಪಾಯಿ ಬರುತ್ತೆ ಅಂತ ಅನ್ಕೊಂಡಿದ್ವಿ ಕರೆಕ್ಟಾ ಇದು ಡೆಬಿಟ್ ಅಲ್ಲಿ ಇದೆ ಅಲ್ವಾ ಅದಕ್ಕೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಓಕೆನಾ ಪ್ರಾಸೆಸ್ 3 ಅಕೌಂಟ್ ಎಷ್ಟಂತೆ 36 ಯೂನಿಟ್ ಎಷ್ಟು ರೂಪಾಯಿ ಬಂದಿದೆ 1368 ರೂಪಾಯಿ ಬಂದಿದೆ ಕರೆಕ್ಟ್ ಏನಪ್ಪ ಬಂದಿದೆ ಇಲ್ಲೋ ಬಂದಿದೆ ಗೇನ್ ಅಲ್ವಾ ಗೇನ್ ಅಂದ್ರೆ 32 ಬಿಟ್ಬಿಡ್ತೀವಿ ಜಾಸ್ತಿ ಬಂದೈತೆ ಅಂತೇಳಿ ಆದ್ರೆ ಪ್ರಾಸೆಸ್ ಒನ್ ಅಲ್ಲಿ ನಾರ್ಮಲ್ ಆಗಿ ಎಷ್ಟಪ್ಪ ಲಾಸ್ ಆಗಿದೆ 100 ರೂಪಾಯಿ ಲಾಸ್ ಆಗಿದ್ಯಾ ಆಗಿದೆ ಹಾಗಾದ್ರೆ ಟೂ ನಾರ್ಮಲ್ ಲಾಸ್ ಪ್ರಾಸೆಸ್ ಒನ್ ಅಕೌಂಟ್ ಓಕೆನಾ ಎಷ್ಟು 50 ಯೂನಿಟ್ 100 ರೂಪಾಯಿ ದುಡ್ಡು ಬಂದಿದೆ ಕರೆಕ್ಟ್ ಏನಪ್ಪ ನಾರ್ಮಲ್ ಲಾಸ್ ಪ್ರಾಸೆಸ್ ಟೂ ಅಕೌಂಟ್ ಅಲ್ಲಿ ಎಷ್ಟಪ್ಪ ಬಂದಿದೆ 95 ಯೂನಿಟ್ ಆಗಿದೆ 380 ರೂಪಾಯಿ ಬಂದಿದೆ ಅಂತ ಅನ್ಕೊಂಡಿದ್ದೀವಿ ಬಂದಿದೆ ಆಕ್ಚುಯಲ್ ಆಗಿ ಬಂದಿದೆ ಅದು ಕರೆಕ್ಟಾ ಪ್ರಾಸೆಸ್ ತ್ರೀ ನಲ್ಲಿ ಹೌದಾ ನಾರ್ಮಲ್ ಲಾಸ್ ಕರೆಕ್ಟಾ 126 ಕೆಜಿ
ಹೌದಾ ಬಂದಿರೋದೆಷ್ಟು 630 ರೂಪಾಯಿ ಬಂದಿದೆ ಕರೆಕ್ಟಾ ಹಾಗಾದ್ರೆ ನಮಗೆ ಬಂದಿರತಕ್ಕಂತದ್ದು ನಾರ್ಮಲ್ ಲಾಸ್ ಅಲ್ಲಿ ಆಗಿರುವಂತ ಲಾಸ್ ಇದು ಗೇನ್ ಎಷ್ಟು ಆಗಿದೆ ಅನ್ಕೊಂಡಿದ್ದೀವಿ ಇಷ್ಟು ಆಗಿದೆ ಅನ್ಕೊಂಡಿದ್ದೀವಿ ಎಷ್ಟು ಕಡೆ ಜಾಸ್ತಿ ಬರುತ್ತೆ ನೋಡಿ ಟ್ರೇಡ್ಸ್ ಎಲ್ಲ ಜಾಸ್ತಿ ಬರ್ತಾ ಇದೆ 1368 1368 ಇದೇನ್ ಬೇಡ ಲೆಕ್ಕ ಇಲ್ಲ ಅದು ಓಕೆನಾ ಇದೊಂದ ಹೇಳಿ ಎಷ್ಟು ಡಿಫರೆನ್ಸ್ ಬರುತ್ತೆ 8 11 5 18 1 16 1 258 ಕರೆಕ್ಟಾ ಈ 258 ರೂಪೀಸ್ ಅಷ್ಟು ಏನಾಗಿದೆ ನಮಗೆ ಪ್ರಾಫಿಟ್ ಲಾಸ್ ಅದು ಪ್ರಾಫಿಟ್ ಹೌದಾ ಅದನ್ನೂ ಕೂಡ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರೀತೀವಿ ಅರ್ಥ ಆಯ್ತಾ ಇಷ್ಟೇನಪ್ಪ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಬ್ನಾರ್ಮಲ್ ಕ್ಲಿಯರಾ